ಎಲ್ಲಿಂದು ಬೀದರ್ ಸರ್. ಹೇಳಿ ಅಮ್ಮ. ಸರ್, ಮೇ 7ರಂದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಓಟ್ ಮಾಡಬೇಕು ಅಂತ ವಿನಂತಿ ಸರ್. ಓಟ್ ಮಾಡ್ಬೇಕ್ರಿ? ಹೌದು ಸರ್. ಸಾಗರ್ ಖಂಡ್ರೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕ್ರಿ ಮೇಡಮ್? ಸರ್, ಹೆಲ್ಪಿಂಗ್ ನೇಚರ್ ಇದೆ, ಬಡವರಿಗೆ ಹೆಲ್ಪ್ ಮಾಡ್ತಾರೆ ಸರ್. ಈಗ ಈಜಿನ ತಗ 50 ವರ್ಷದಿಂದ ಅವರೇ ರಾಜಕೀಯ ಮಾಡ್ಕೊಂಡು ಬಂದಾರಲ್ರಿ, ಏನ್ ಮಾಡಿರಿ ಮೇಡಮ್? ಒಳ್ಳೇದೇ ಮಾಡಿದಾರೆ ಅಲ್ವಾ ಸರ್, ಇಲ್ಲಿ ತನಕ ಏನ್ ಕೆಟ್ಟದಾಗಿದೆ ಸರ್? ಈಗ ಭಗವಂತ ಖೂಬಾಗ ಕಂಪ್ಯಾರಿಸನ್ ಮಾಡಿದ್ರೆ ಅವರಿಗೆ ಏನ್ ಡಿಫ್ರೆನ್ಸ್ ಅದರಿ ಮೇಡಮ್? ನಿಮಗೇನ್ ಅನ್ಸುತ್ತೆ ಸರ್, ಏನ್ ಡಿಫ್ರೆಂಟ್ ಇರ್ಬೋದು? ಈಗ ನಾವು ಸಾಮಾನ್ಯ ವ್ಯಕ್ತಿ ಇದ್ದೇವು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮತ ಹಾಕದ ಮತ ಹಾಕ್ತೀವಿ, ಹಾ ಸರ್. ಆದ್ರೂ ಕೂಡ ನಾವು ನೀವು ಭೀ ವಿಚಾರ ಮಾಡ್ಬೇಕಲ್ರಿ ಮೇಡಮ್, ನೀವು ಭೀ ವಿಚಾರ ಮಾಡ್ಬೇಕಲ್ಲ. ಈಗ ಹೌದು ಸರ್, ಮಾಡ್ಬೇಕು ಸರ್. ಈಗ ಸಾಗರ್ ಖಂಡ್ರೆ ಅವರಿಗೆ ಭಗವಂತ ಖೂಬ ಅವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಾರು ಒಳ್ಳೇರು ಅನ್ನೋಂಥದ್ದು ಭೀ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ರಿ. ಸರ್, ಸಾಗರ್ ಖಂಡ್ರೆ ಅವ್ರದ್ದು ಫಸ್ಟ್ ಟೈಮ್ ಅಲ್ವಾ ಇವಾಗ? ಈಗ ಈಶ್ವರ್ ಖಂಡ್ರೆ ಇವ್ರದ್ದು ನಮ್ ಭಗವಂತ ಖೂಬ ಅವರು ಕೂಡ ಈ 10 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್, 2014ಕ್ಕಿಂತ ಮೊದಲ ಈಗ ಎಷ್ಟು ಚೇಂಜಸ್ ಇದೆ ನೋಡ್ರಿ. ಹೌದು, ಮಾಡಿದ್ದಾರೆ ಸರ್, ಇಲ್ಲ ಅಂತಿಲ್ಲ. ಹ್ಮ್. ಬಟ್ ಇವರು ತಾತ ಅಪ್ಪ ಎಲ್ಲ ಗೈಡ್ ಮಾಡಿರ್ತಾರೆ ಅಲ್ವಾ ಸರ್, ಒಂದ್ ಚಾನ್ಸ್ ಕೊಟ್ಟು ನೋಡಬಹುದು ಸರ್. ಇಲ್ಲ ಮತ್ ಕೊಡರಿ ಅವ್ರಿಗೆ, ಯಾಕಂದ್ರೆ ಈಶ್ವರ್ ಖಂಡ್ರೆ ಅವ್ರಿಗೆ ಅವ್ರ ಮಗ ಅವ್ರಿಗೆ ಈಗ ಪಾಪ ಇನ್ನ ಸಣ್ಣವ್ರ, ಅವ್ರು 25 ವರ್ಷ ಏಜ್ ಅದ ಈಗ ಪಾಪ. ಸರ್, ಏಜ್ ಇಂಪಾರ್ಟೆಂಟ್ ಇಲ್ಲ ಸರ್, ಬುದ್ಧಿ ಇಂಪಾರ್ಟೆಂಟ್ ಅಲ್ವಾ ಸರ್. ಈಗ ಅವ್ರು ಪಾರ್ಲಿಮೆಂಟ್ ದಾಗ ಹೋಗಿ ಏನ್ ಮಾತಾಡ್ತಾರೆ ಹೇಳ್ರಿ. ಈಗ ಇವ್ರಿಗಂದ್ರ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅದ ಪಾಪ, ಎಲ್ಲಿ ಕರಪ್ಷನ್ ಇಲ್ಲ ಏನಿಲ್ಲ. ಇವ್ರಿಗ ಆಲ್ರೆಡಿ ನೋಡ್ರಿ, ಬೀದರ್ದಾಗ ಒಂದೇ ಟ್ರೈನ್ ಇತ್ತು, ಈಗ 10 ಟ್ರೈನ್ ಆಗ್ಯಾವ. ಹೌದು ಸರ್, ರಾಷ್ಟ್ರೀಯ ಹೆದ್ದಾರಿ ಆಗ್ಯಾವ, ದುನಿಯಾ ಡೆವಲಪ್ಮೆಂಟ್ ಮಾಡ್ಯಾರ್ರಿ. ಹೌದು ಸರ್, ಮಾಡಿದ್ದಾರೆ ಸರ್. ಇದೊಂದ್ ಸರಿ ಮೇಡಮ್ ನೀವು ಭೀ ಹೇಳ್ರಿ ಮೇಡಮ್ ಎಲ್ಲರಿಗೆ ಭಗವಂತ ಖೂಬ ಅವ್ರಿಗೆ ಹಾಕಂತ. ಅಲ್ಲ ಸರ್, 10 ವರ್ಷದಿಂದ ಮಾಡ್ತಿರಲ್ಲ ಸರ್, ಇವ್ರಿಗೆ ಒಂದ್ ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಸರ್, ಏಜ್ ಇಂಪಾರ್ಟೆಂಟ್ ಇಲ್ಲ ಸರ್. ಈಶ್ವರ್ ಖಂಡ್ರೆ ಅವ್ರಿಗೂ ಒಳ್ಳೇರ ಇಲ್ಲಂತಿಲ್ಲ, ಆದ್ರ ಅವ್ರಿಗೆ ಈಗ ಸಾಗರ್ ಖಂಡ್ರೆ ಅವ್ರು ಸಣ್ಣವ್ರ, ಮುಂದಿನ ಸಲ ಕೊಡರಿ ಮೇಡಮ್ ಅವ್ರಿಗೆ. ಸಣ್ಣವ್ರಿದ್ದ ಸಲುವಾಗಿ ನಾ ಹಾ ಏ ಸಣ್ಣದ ಹೇಳ್ತಿದ್ದೀನಿ ಸರ್, ಅಲ್ಲೇ ಹೇಳ್ತಿದ್ದೀನಿ ಸರ್, ಏಜ್ ಇಂಪಾರ್ಟೆಂಟ್ ಇಲ್ಲ ಸರ್, ಇಂಪಾರ್ಟೆಂಟ್ ಇಲ್ಲ. ಹಿಂಗಂತ್ರಿ? ಹೌದು ಸರ್, ಆದ್ರೆ ಇವ್ರಿಗೆ ಏನು ನಾಲೆಜ್ ಇದೆ ಸರ್ ಅವ್ರಿಗೆ. ಏನ್ ಮಾಡ್ಯಾರ್ರಿ ಮೇಡಮ್? ಈಗ ಅವ್ರ ಅಪ್ಪೋರು ಅವ್ರ ಮುತ್ತೇರ್ ಇರ್ಲಕ್ಕೆಲ್ಲ, ಅವ್ರ ಮುತ್ತೇರ್ ಇರ್ಲಕ್ಕ ನಮ್ ಮುತ್ತೇರ್ ಹೇಳ್ತಿರು, ಅವ್ರ KSRTC ಮಂತ್ರಿ ಇದ್ದಾಗ ಟಿಕೆಟ್ ಸಮೇತ ಡುಪ್ಲಿಕೇಟ್ ಮಾಡಿ ಕರಪ್ಷನ್ ಮಾಡ್ಯಾರಂತ. ಆಗಿನ ಕರಪ್ಷನ್ ಮಾಡ್ಕೊಂಡೆ ಬಂದಾರ ಮೇಡಮ್, ಮತ್ತೆ ಈಗ ಅವ್ರಿಗೆ ಯಾಕೆ ಹಾಕರ್ರಿ ಮೇಡಮ್? ಪೂರಾ ಎಲ್ಲಿ ನೋಡಿದ್ರ ಅವ್ರ ಕರಿಕಲಿನ ಗ್ವಾಡಿನ ಕಟ್ಲತ್ತಾರ. ಹಾಗೆ ನೋಡಿ ಸರ್, ಒಂದ್ ಚಾನ್ಸ್ ಕೊಟ್ಟು ನೋಡಿ ಸರ್. ಇಲ್ಲ ಮೇಡಮ್, ನೀವು ಭೀ ನಮ್ ರಿಕ್ವೆಸ್ಟ್ ಅದ ಮೇಡಮ್, ನಿಮ್ ಓಟ್ ಸಮೇತ ಭಗವಂತ ಖೂಬ ಅವ್ರಿಗೆ ಹಾಕ್ರಿ ಮೇಡಮ್. ಹೌದು ಮೇಡಮ್, ದೇಶ ಅಭಿವೃದ್ಧಿಗಾಗ್ರಿ ಮೇಡಮ್. ನರೇಂದ್ರ ಮೋದಿ ಅವರು ನೋಡ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದಾರ. ಮಾಡ್ತಿದ್ದಾರೆ ಸರ್, ಬಟ್ ಬಡವರಿಗೆ ಹಳ್ಳಿ ಜನಕ್ಕೆ ಇದು ಬೆಟರ್ ಅನ್ಸುತ್ತೆ ಸರ್. ಇಲ್ಲ ಬೆಟರ್ ಅದ ಪಾಪ. ಈಗ ನೋಡ್ರಿ ಅವ್ರದ್ದು, ನಾವು ದೇಶ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಾವೆಲ್ಲರೂ ಸುರಕ್ಷಿತವಾಗಿರ್ಲಕ್ಕ ಚಾನ್ಸ್ ಇರ್ತದಲ್ಲ. ಈಗ ಒಂದ್ ವೇಳೆ ದೇಶನೇ ನಾವ್ ಸುರಕ್ಷಿತವಾಗಿಲ್ಲ ಅಂತಂದ್ರೆ ಹಾ, ನೀವು ಭೀ ಮೇಡಮ್ ನಿಮ್ಗೆಲ್ಲ ಪೇಮೆಂಟ್ ಕೊಟ್ಟು ಹೇಳತ್ತಿರ್ಬೇಕು, ನೀವು ಹೇಳಿದ್ರೆ ಭೀ ನೀವು ಖೂಬ ಅವ್ರಿಗೆ ಹಾಕ್ರಂತ ಹೇಳ್ರಿ. ಹಾಗೆ ಹೇಗೆ ಮಾಡಕ್ಕಾಗುತ್ತೆ ಸರ್? ಈಗ ಪೇಮೆಂಟ್ ಅವ್ರೇನ್ ಮನೇಲಿಂದ ಕೊಡ್ಲತ್ತಾರಲತ್ತೀರಿ, ಅವ್ರು ಭೀ ಕರಪ್ಷನ್ ಮಾಡಿ ಕೊಡ್ಲತ್ತಾರ ನಿಮಗ್. ಹಾ ಕೊಡ್ತಾರೆ ಸರ್, ಬಟ್ ಒಂದ್ ಚಾನ್ಸ್ ಕೊಟ್ಟು ನೋಡ್ಬೇಕು ಅಂತ. ಇಲ್ರಿ ಮೇಡಮ್, ಯಾ ನಾವೆಲ್ಲ ಕೊಡಲೇವೇನಿಲ್ಲ, ನಾವೆಲ್ಲ ಮೋದಿಗೆ ಹಾಕೋರಿದೇವ್ರಿ ಮೇಡಮ್. ನೀವೆಲ್ಲ ಎಲ್ಲರಿಗೆ ಹೇಳ್ರಿ ಮೋದಿಗೆ ಹಾಕ್ರಂತ, ಪಾಪ ನೀವು ಭೀ ಎಜುಕೇಟೆಡ್ ಕಾಣಿಸ್ತೀರಿ. ಹಾ ಓಕೆ ಸರ್, ಓಕೆ.